ನಮಸ್ಕಾರ ವೀಕ್ಷಕರೇ, ಆಪರೇಷನ್ ಕಮಲ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಅಂದರೆ ಮಹಾಚುನಾವಣೆಗಿಂತಲೂ ಮೊದಲು ನಡೀತಾ ಇರುವಂಥದ್ದೇ ಆಪರೇಷನ್ ಕಮಲ. ಕಾರಣಕ್ಕೋಸ್ಕರ ಒಂದು ತೆಲಂಗಾಣದ ಮುನುಗೋಡು ವಿಧಾನಸಭಾ ಕ್ಷೇತ್ರ, ಅದರ ಫಲಿತಾಂಶ ಅಂತಿಮ ಫಲಿತಾಂಶ ಇನ್ನೂ ಬಾಕಿ ಇದೆ. ಜೊತೆಗೆ ಹರಿಯಾಣದ ಅದಂಪುರ್ ವಿಧಾನಸಭಾ ಕ್ಷೇತ್ರ. ಹರಿಯಾಣದ ಅದಂಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಕುಲ್ದೀಪ್ ಬಿಷ್ಣೋಯಿ ಅವರ ಮಗ ಭವ್ಯ ಬಿಷ್ಣೋಯಿ 16,314 ಮತಗಳಿಂದ ಗೆದ್ದಿದ್ದಾರೆ. 16,314 ಮತಗಳಿಂದ ಭವ್ಯ ಬಿಷ್ಣೋಯಿ ಅವರು 67,376 ಮತಗಳನ್ನು ಪಡೆದರು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಮಾಜಿ ಸಚಿವ ಮಾಜಿ DCM ಜಯಪ್ರಕಾಶ್ 51,662 ಮತಗಳನ್ನು ಪಡೆದರು. ಯಾಕೆ ಉಪಚುನಾವಣೆ ನಡೆಯಿತು ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ, ಆಗಸ್ಟ್ನಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಕುಲ್ದೀಪ್ ಬಿಷ್ಣೋಯಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಜಯ್ ಮಖೇನ್ ಅವರ ವಿರುದ್ಧ ಮತಗಳನ್ನು ಹಾಕಿದರು. ಹೀಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಕೊನೆಗೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಬಿಜೆಪಿಯನ್ನು ಸೇರಿಕೊಂಡ್ರು. ಆ ಮುಖಾಂತರ ಅವರ ಶಾಸಕ ಸ್ಥಾನ ಕೂಡ ರದ್ದಾಯಿತು. ಹೀಗಾಗಿ ಈ ಕ್ಷೇತ್ರದಲ್ಲಿ ಉಪಚುನಾವಣೆ, ಅದಂಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಕುಲ್ದೀಪ್ ಬಿಷ್ಣೋಯಿ ಅವರು ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ಮಗ ಭವ್ಯ ಬಿಷ್ಣೋಯಿ ಅವರನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. 2024 ಅಕ್ಟೋಬರ್ನಲ್ಲಿ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇದೊಂಥರ ಬೂಸ್ಟ್, ಮೊರಲ್ ಬೂಸ್ಟ್. ಬಟ್ ಸಹಜವಾಗಿ ಏನು ಅಂತ ಹೇಳಿದ್ರೆ, ಉಪಚುನಾವಣೆಗಳಲ್ಲಿ ಗೆದ್ದ ಮಾತ್ರಕ್ಕೆ ಮುಖ್ಯ ಚುನಾವಣೆಗಳಲ್ಲಿ ಅಥವಾ ಮಹಾಚುನಾವಣೆಗಳಲ್ಲಿ ಪಕ್ಷ ಗೆಲ್ಲುತ್ತಂತೇಳಿ ಅರ್ಥ ಅಲ್ಲ. ಒಂದು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಆ ಸಂದರ್ಭಕ್ಕೆ ಸಾಕಷ್ಟು ಇತರೆ ಕಾರಣಗಳು ಕೂಡ ಇರ್ತವೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಗೆದ್ದರೂ ಕೂಡ ಬೇರೆ ಕಾರಣಗಳು ಇರ್ತವೆ. ಕೆಲವೊಂದ್ಸಲ ತೀರಾ ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡಿರ್ಬೋದು, ಅಥವಾ ಸರ್ಕಾರ ಇದೆ ಎನ್ನುವಂತಹ ಲೆಕ್ಕಾಚಾರ ಇರ್ಬೋದು, ಇಷ್ಟೆಲ್ಲ ಲೆಕ್ಕಾಚಾರಗಳಿರ್ತದೆ. ಸೊ ಬಟ್ ಮೋರಲ್ ಬೂಸ್ಟ್, ಕಾಂಗ್ರೆಸ್ ತನ್ನ ಬಳಿ ಇದ್ದಂಥ ಒಂದು ಕ್ಷೇತ್ರವನ್ನು ಕಳೆದುಕೊಂಡಿದೆ ಹರಿಯಾಣದಲ್ಲಿ ಆಪರೇಷನ್ ಕಮಲದಲ್ಲಿ.